ಒಂದು ಸಿನಿಮಾ ಅಂದಮೇಲೆ ಅಲ್ಲಿ ನಾಯಕ ನಾಯಕಿ ಮಾತ್ರ ಇರಲ್ಲ, ಅವರ ತಂದೆ ತಾಯಿಗಳಿಗೂ ಅಷ್ಟೇ ಪ್ರಾಮುಖ್ಯತೆ ಸಿನಿಮಾದಲ್ಲಿ ಇರುತ್ತೆ. ಅಂತ ಒಂದು ಸ್ಥಾನವನ್ನು ದಿಲ್ಖುಷ್ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಅದನ್ನ ಪಾತ್ರವನ್ನ ನಿರ್ವಹಿಸಿ ಯಶಸ್ವಿಯಾಗಿರುವಂತಹ ಅಣ್ಣ ಬಾಲರಾಜ್ ಅವರ ಜೊತೆ ಪಾತ್ರ ಹೇಗಿತ್ತು, ಎಷ್ಟು ಎಂಜಾಯ್ ಮಾಡಿದ್ರು ಮೇಡಮ್? ತಾಯಿ ಅಂದ ತಕ್ಷಣ ನಿಮಗೆ ಖುಷಿ ಕೊಡುತ್ತೆ, ತಾಯಿ ತನ ತುಂಬಾ ಒಳಗಿಂದ ಹುಟ್ಟುತ್ತೆ, ತುಂಬಾ ಖುಷಿ ಕೊಡುತ್ತೆ. ತಾಯಿ ಪಾತ್ರ ಮಾಡುವಾಗ ಹೀರೋಯಿನ್ ತಾಯಿ ಆಗ್ಬೋದು, ಹೀರೋ ತಾಯಿ ಆಗ್ಬೋದು, ಆ ಪಾತ್ರ ನಾನು ಮಾಡುವಾಗ ತುಂಬಾ ಎಂಜಾಯ್ ಮಾಡ್ತೀನಿ. ಆ ಪಾತ್ರ ನಂದಾಗಿಸ್ಕೊಳ್ಳೋದಕ್ಕೆ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ. ಸೊ ನಾರ್ಮಲಿ ನಿಮ್ಮನ್ನು ನೋಡಿದ್ರೆ ಪಾಸಿಟಿವ್ ತಾಯಿ, ನೆಗೆಟಿವ್ ಆ್ಯಂಗಲ್ ಬಿಟ್ಟು ಪಾಸಿಟಿವ್ ವಿಲನ್ ಬಿಡುತ್ತೆ, ಹೀರೋ ಕೆಟ್ಟದಲ್ಲಿ ಮುಗ್ಧತೆ ಜಾಸ್ತಿ ಇದ್ದು ಕಾಣುತ್ತೆ ನಿಮ್ಮ ಪಾತ್ರವನ್ನ ನಾವು ಹಿಂದಿನ ಸಿನಿಮಾದಲ್ಲಿ ನೋಡಿದಾಗ. ಸೊ ಈ ಸಿನಿಮಾದಲ್ಲಿ ಎಷ್ಟು ಮುಗ್ಧತೆ ಇತ್ತು, ಎಷ್ಟು ಎಮೋಷನ್ಸ್ ಇತ್ತು, ಸೊ ಕಣ್ಣೀರು ಎಷ್ಟು ಬರ್ಸಿದ್ರಿ? ಆಕ್ಚುಲಿ ಇದ್ರಲ್ಲೇ ನಮ್ಮ ಡೈರೆಕ್ಟರ್ ಕಣ್ಣೀರು ಬರ್ಸಿಲ್ಲ, ಸಂತೋಷನೇ ಜಾಸ್ತಿ ಇದೆ ಸಿನಿಮಾದಲ್ಲಿ. ಎಲ್ಲ ನಗ್ನಗ್ತಾ ಇದ್ವಿ, ಅಭಿನಯಿಸುವಾಗ್ಲೂ ಅಷ್ಟೇ, ಆಫ್ ದ ಸ್ಕ್ರೀನು ಅಷ್ಟೇ. ಆ ಥರನೇ ಇತ್ತು, ಮಗನ ತೀರಾ ಹಚ್ಕೊಂಡಿರೋಂಥ ಒಂದು ತಾಯಿ ಪಾತ್ರ ಇದ್ದು. ಎಲ್ಲ ತಾಯಿಯಂದರು ಮಗನ ಹಚ್ಕೊಂಡಿರ್ತಾರೆ ಆ ಥರ ಆಗುತ್ತಲ್ಲ, ಬಟ್ ಇದಕ್ಕೇನೋ ತೀರಾ ಪೊಸೆಸಿವ್ ತಾಯಿ ನಾನು ಇದರಲ್ಲಿ. ಅವನೇನು ಬಾಯಿಂದ ಕೇಳ್ತಾನೋ ಅದು ಆಗ್ಬಿಡ್ಬೇಕು ಆ ಥರ. ಅದಕ್ಕೆ ಅವರಪ್ಪ ಎಷ್ಟು ನೋ ಅಂದರೂ ಅವ್ರಿಗೆ ಏನೋ ಒಂದು ಬ್ಲ್ಯಾಕ್ ಮೇಲ್ ಮಾಡಿ ನಾನು ಎಸ್ ಅನ್ನಿಸ್ತಾ ಇರ್ತೀನಿ. ಆ ಥರ ರಂಗಣ್ಣ ಸರ್ ನನ್ನ ಪೇರಾಗಿ ಆ್ಯಕ್ಟ್ ಮಾಡಿದ್ದಾನೆ, ತುಂಬ ಚೆನ್ನಾಗಿ ಬಂದಿದೆ ನಮ್ಮಿಬ್ಬರು ಕಾಂಬಿನೇಷನ್ ಈ ಸಿನಿಮಾದಲ್ಲಿ. ರಂಗಣ್ಣ ರಘು ಸರ್ ಇದ್ದಾರೆ, ಅಲ್ಲಿ ತಮಾಷೆ ಇರುತ್ತೆ, ಅದು ಎಷ್ಟು ಮಜಾ ಕೊಡ್ತಾರೆ, ತುಂಬ ಮಜಾ ಕೊಡ್ತು. ಸ್ಪಾಟಲ್ಲಿ ಇಂಪ್ರೂವೈಸ್ ಮಾಡೋದು, ಮತ್ತು ಡೈಲಾಗ್ನ ನಾವು ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡು ಮಾತಾಡೋದು, ಇದೆಲ್ಲ ನಮ್ಮ ಸೀನ್ ನಡೆಯುವಾಗ ತುಂಬ ನಡೀತು. ನಾವೆಲ್ಲರೂ ಎಂಜಾಯ್ ಮಾಡೋದು, ಇನ್ಕ್ಲೂಡಿಂಗ್ ನಮ್ಮ ಡೈರೆಕ್ಟರ್ ಕ್ಯಾಮ್ರಾಮನ್ ಕೂಡ ಸ್ಪಾಟಲ್ಲಿ ನಗೋದು, ನಮಗೆ ಗೊತ್ತಿಲ್ಲದಂಗೆ ಸ್ಪಾಂಟೇನಿಯಸ್ ಆಗಿ ಆಗ್ತಾ ಇತ್ತು, ಖುಷಿ ಆಯಿತು. ದಿಲ್ ಖುಷ್ ಸಿನಿಮಾ ನೋಡಿದಾಗ ನಿಮಗೆ ಎಷ್ಟು ಖುಷಿಯಾಗಿ, ಯಾವ ಸಿಚುವೇಶನ್ ಖುಷಿಯಾಗಿ? ಈ ದಿಲ್ ಖುಷ್ ಸಿನಿಮಾದಲ್ಲಿ ಪಾತ್ರನೇ ಆ ಥರ ಇದೆ, ಎಲ್ಲರ ಪಾತ್ರನೂ ಆ ಥರನೇ ಇದೆ, ಯಾರಿಗೂ ಇದು ಸಿನಿಮಾ ಥರ ಅನಿಸಲ್ಲ. ನಮ್ಮ ಜೊತೆಲೇ ನಡೀತಾ ಇರೋದು ಅಥವಾ ಏನೋ ನೋಡಿರೋದು ಈ ಥರ ತುಂಬ ಹತ್ತಿರವಾಗಿರೋ ಪಾತ್ರ ಇದು ಅಂತ ಅನ್ನಿಸ್ಬಿಡುತ್ತೆ. ನಮ್ದು ಹೆಂಗೆ ಶೂಟ್ ಮಾಡಿದ್ದಾರೆ ಅಂದರೆ ಕಾಫಿ ಮಾಡೋ ಟೈಮಲ್ಲಿ ಮನೇಲಿ ಹೆಂಗೆ ಕಾಫಿ ಮಾಡ್ತಾ ಹಿಂದೆ ತಿರುಗಿ ಎಲ್ಲ ಮಾತಾಡ್ತಿರ್ತೀವೋ ಆ ಥರ, ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಹೇಗೆ ನಾವು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀವಿ ಆ ಥರ, ಅದೆಲ್ಲನೂ ನಮಗೆ ತುಂಬ ಖುಷಿ ಕೊಟ್ಟಿದೆ. ಒಂದು ಕಾಂಬಿನೇಷನ್ ಸೀನ್ ಅಂತೂ ಎಸ್ಪೆಷಲಿ ಧರ್ಮ ಮತ್ತು ರವಿ ಭಟ್ ಸರು, ನಾನು ರಂಗಣ್ಣ ಸರ್ ಎಲ್ಲ ಆ್ಯಕ್ಟ್ ಮಾಡಿದ್ವಿ, ಅದು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಅದು ಎಲ್ರಿಗೂ ಇಷ್ಟ ಆಗುವಂಥ ಸೀನ್ ಅದರಲ್ಲಿ, ಅದು ನಾವು ತುಂಬ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ಸರ್. ಇದಿಷ್ಟು ಅರುಣ ಬಾಲರಾಜ್ ಅವರ ಮಾತಾಗಿತ್ತು, ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ದೀಪಿಕಾ ವಿಸ್ತಾರ ನ್ಯೂಸ್ ಬೆಂಗಳೂರು. ಒಂದು ಸಿನಿಮಾ ಅಂದಮೇಲೆ ಅಲ್ಲಿ ನಾಯಕ ನಾಯಕಿ ಮಾತ್ರ ಇರಲ್ಲ, ಅವರ ತಂದೆ ತಾಯಿಗಳಿಗೂ ಅಷ್ಟೇ ಪ್ರಾಮುಖ್ಯತೆ ಸಿನಿಮಾದಲ್ಲಿ. ಅಂತ ಒಂದು ಸ್ಥಾನವನ್ನು ದಿಲ್ಖುಷ್ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಪಾತ್ರವನ್ನು ನಿರ್ವಹಿಸಿ ಯಶಸ್ವಿಯಾಗಿರುವಂಥ ಅಣ್ಣ ಬಾಲರಾಜ್ ಅವರ ಜೊತೆ ಪಾತ್ರ ಹೇಗಿತ್ತು, ಎಷ್ಟು ಎಂಜಾಯ್ ಮಾಡಿದ್ರು ಮೇಡಮ್? ತಾಯಿ ಅಂದ ತಕ್ಷಣ ನಿಮಗೆ ಖುಷಿ ಕೊಡುತ್ತೆ, ತಾಯಿ ತನ ತುಂಬ ಒಳಗಿಂದ ಹುಟ್ಟುತ್ತೆ, ತುಂಬ ಖುಷಿ ಕೊಡುತ್ತೆ. ತಾಯಿ ಪಾತ್ರ ಮಾಡುವಾಗ ಹೀರೋಯಿನ್ ತಾಯಿ ಆಗ್ಬೋದು, ಹೀರೋ ತಾಯಿ ಆಗ್ಬೋದು, ಆ ಪಾತ್ರ ನಾನು ಮಾಡುವಾಗ ತುಂಬ ಎಂಜಾಯ್ ಮಾಡ್ತೀನಿ. ಆ ಪಾತ್ರ ನಂದಾಗಿಸ್ಕೊಳ್ಳೋದಕ್ಕೆ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ. ಸೊ ನಾರ್ಮಲಿ ನಿಮ್ಮನ್ನು ನೋಡಿದ್ರೆ ಪಾಸಿಟಿವ್ ತಾಯಿ, ನೆಗೆಟಿವ್ ಆ್ಯಂಗಲ್ ಬಿಟ್ಟು ಪಾಸಿಟಿವ್ ವಿಲನ್ ಬಿಡುತ್ತೆ, ಹೀರೋ ಕೆಟ್ಟದಲ್ಲಿ ಮುಗ್ಧತೆ ಜಾಸ್ತಿ ಇದ್ದು ಕಾಣುತ್ತೆ ನಿಮ್ಮ ಪಾತ್ರವನ್ನು ನಾವು ಹಿಂದಿನ ಸಿನಿಮಾದಲ್ಲಿ ನೋಡಿದಾಗ. ಸೊ ಈ ಸಿನಿಮಾದಲ್ಲಿ ಎಷ್ಟು ಮುಗ್ಧತೆ ಇತ್ತು, ಎಷ್ಟು ಎಮೋಷನ್ಸ್ ಇತ್ತು, ಸೊ ಕಣ್ಣೀರು ಎಷ್ಟು ಬರ್ಸಿದ್ರಿ? ಆ್ಯಕ್ಚುಲಿ ಇದರಲ್ಲೇ ನಮ್ಮ ಡೈರೆಕ್ಟರ್ ಕಣ್ಣೀರು ಬರ್ಸಿಲ್ಲ, ಸಂತೋಷನೇ ಜಾಸ್ತಿ ಇದೆ ಸಿನಿಮಾದಲ್ಲಿ. ಎಲ್ಲ ನಗ್ನಗ್ತಾ ಇದ್ವಿ, ಅಭಿನಯಿಸುವಾಗ್ಲೂ ಅಷ್ಟೇ, ಆಫ್ ದ ಸ್ಕ್ರೀನು ಅಷ್ಟೇ. ಆ ಥರನೇ ಇತ್ತು, ಮಗನ ತೀರಾ ಹಚ್ಕೊಂಡಿರೋಂಥ ಒಂದು ತಾಯಿ ಪಾತ್ರ ಇದ್ದು. ಎಲ್ಲ ತಾಯಿಯಂದರು ಮಗನ ಹಚ್ಕೊಂಡಿರ್ತಾರೆ ಆ ಥರ ಆಗುತ್ತಲ್ಲ, ಬಟ್ ಇದಕ್ಕೇನೋ ತೀರಾ ಪೊಸೆಸಿವ್ ತಾಯಿ ನಾನು ಇದರಲ್ಲಿ. ಅವನೇನು ಬಾಯಿಂದ ಕೇಳ್ತಾನೋ ಅದು ಆಗ್ಬಿಡ್ಬೇಕು ಆ ಥರ. ಅದಕ್ಕೆ ಅವರಪ್ಪ ಎಷ್ಟು ನೋ ಅಂದರೂ ಅವ್ರಿಗೆ ಏನೋ ಒಂದು ಬ್ಲ್ಯಾಕ್ ಮೇಲ್ ಮಾಡಿ ನಾನು ಎಸ್ ಅನ್ನಿಸ್ತಾ ಇರ್ತೀನಿ. ಆ ಥರ ರಂಗಣ್ಣ ಸರ್ ನನ್ನ ಪೇರಾಗಿ ಆ್ಯಕ್ಟ್ ಮಾಡಿದ್ದಾನೆ, ತುಂಬ ಚೆನ್ನಾಗಿ ಬಂದಿದೆ ನಮ್ಮಿಬ್ಬರು ಕಾಂಬಿನೇಷನ್ ಈ ಸಿನಿಮಾದಲ್ಲಿ. ರಂಗಣ್ಣ ರಘು ಸರ್ ಇದ್ದಾರೆ ಅಂದರೆ ಅಲ್ಲಿ ತಮಾಷೆ ಇರುತ್ತೆ, ಅದು ಎಷ್ಟು ಮಜಾ ಕೊಡ್ತಾರೆ, ತುಂಬ ಮಜಾ ಕೊಡ್ತು. ಸ್ಪಾಟಲ್ಲಿ ಇಂಪ್ರೂವೈಸ್ ಮಾಡೋದು, ಮತ್ತು ಡೈಲಾಗ್ನ ನಾವು ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡು ಮಾತಾಡೋದು, ಇದೆಲ್ಲ ನಮ್ಮ ಸೀನ್ ನಡೆಯುವಾಗ ತುಂಬ ನಡೀತು. ನಾವೆಲ್ಲರೂ ಎಂಜಾಯ್ ಮಾಡೋದು, ಇನ್ಕ್ಲೂಡಿಂಗ್ ನಮ್ಮ ಡೈರೆಕ್ಟರ್ ಕ್ಯಾಮ್ರಾಮನ್ ಕೂಡ ಸ್ಪಾಟಲ್ಲಿ ನಗೋದು, ನಮಗೆ ಗೊತ್ತಿಲ್ಲದಂಗೆ ಸ್ಪಾಂಟೇನಿಯಸ್ ಆಗಿ ಆಗ್ತಾ ಇತ್ತು, ಖುಷಿ ಆಯಿತು. ದಿಲ್ ಖುಷ್ ಸಿನಿಮಾ ನೋಡಿದಾಗ ನಿಮಗೆ ಎಷ್ಟು ಖುಷಿಯಾಗಿ, ಯಾವ ಸಿಚುವೇಶನ್ ಖುಷಿಯಾಗಿ? ಈ ದಿಲ್ ಖುಷ್ ಸಿನಿಮಾದಲ್ಲಿ ಪಾತ್ರನೇ ಆ ಥರ ಇದೆ, ಎಲ್ಲರ ಪಾತ್ರನೂ ಆ ಥರನೇ ಇದೆ, ಯಾರಿಗೂ ಇದು ಸಿನಿಮಾ ಥರ ಅನಿಸಲ್ಲ.
ನಮ್ಮ ಜೊತೆಲೇ ನಡೀತಾ ಇರೋದು ಅಥವಾ ಏನೋ ನೋಡಿರೋದು ಈ ಥರ ತುಂಬ ಹತ್ತಿರವಾಗಿರೋ ಪಾತ್ರ ಇದು ಅಂತ ಅನ್ನಿಸ್ಬೋದು. ನಮ್ದು ಹೆಂಗೆ ಶೂಟ್ ಮಾಡಿದಾರೆ ಕಾಫಿ ಮಾಡೋ ಟೈಮಲ್ಲಿ ಮನೇಲಿ ಹೆಂಗೆ ಕಾಫಿ ಮಾಡ್ತಾ ಹಿಂದೆ ತಿರುಗಿ ಎಲ್ಲ ಮಾತಾಡ್ತಿರ್ತೀವೋ ಆ ಥರ, ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಹೇಗೆ ನಾವು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀವಿ ಆ ಥರ, ಅದೇ ಅದೆಲ್ಲನೂ ನಮಗೆ ತುಂಬ ಖುಷಿ ಕೊಟ್ಟಿದೆ. ಒಂದು ಕಾಂಬಿನೇಷನ್ ಸೀನಂತೂ ಎಸ್ಪೆಷಲಿ ಧರ್ಮ ಮತ್ತು ರವಿ ಭಟ್ ಸರು, ನಾನು ರಂಗಣ್ಣ ಸರು ಎಲ್ಲ ಆ್ಯಕ್ಟ್ ಮಾಡಿದ್ವಿ. ಅದು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಅದು ಎಲ್ರಿಗೂ ಇಷ್ಟ ಆಗುತ್ತೆ ಆ ಸೀನ್, ಅದರಲ್ಲಿ ಅದು ನಾವು ತುಂಬ ಎಂಜಾಯ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಅರುಣಾ ಬಾಗರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ದೀಪಿಕಾ ವಿಸ್ತಾರ ನ್ಯೂಸ್ ಬೆಂಗಳೂರು.